तत्रैकदा तत्किरिकाननाश्रयः करेणुभिर्वारणयूथपश्चरन् सकण्टकान् कीचकवेणुवेत्रवत् विशालगुल्मं प्ररुजन् वनस्पतीन् यद्गन्धमात्राद्धरयो गजेन्द्राः व्याघ्रादयो व्यालमृगाः सखड्गाः महोरगाश्चापि भयाद्रवन्ति स गौरकृष्णाः शरभाः चमर्यः ಸರಿ, ಶಾಪದಂತೆ ಆನೆಯ ಜನ್ಮ ಪ್ರಾಪ್ತವೇ ಆಯಿತು. ತ್ರಿಕೂಟ ಪರ್ವತದ ಘೋರವಾದ ಅರಣ್ಯದಲ್ಲಿ ಹಲವಾರು ಹೆಣ್ಣಾನೆಗಳೊಡನೆ ಆ ಗಜೇಂದ್ರ ವಾಸವಾಗಿದ್ದ. ದೊಡ್ಡ ದೊಡ್ಡ ಶಕ್ತಿಶಾಲಿ ಆನೆಗಳಿಗೆಲ್ಲ ನಾಯಕ ಈತ. ಒಂದು ಬಾರಿ ತನ್ನ ಸಂಗಾತಿಗಳಾದ ಹೆಣ್ಣಾನೆಗಳಿಂದ ಕೂಡಿಕೊಂಡು ಅರಣ್ಯದಲ್ಲಿ ಮುಳ್ಳುಗಳಿಂದ ಕೂಡಿದ್ದ ಹೆಬ್ಬಿದಿರುಗಳನ್ನು, ಕಿರುಬಿದಿರುಗಳನ್ನು, ಬೆತ್ತಗಳನ್ನು, ದೊಡ್ಡ ದೊಡ್ಡ ಪೊದರುಗಳನ್ನು ಧ್ವಂಸ ಮಾಡುತ್ತಾ ಸಂಚರಿಸುತ್ತಿದ್ದ ಈ ಗಜೇಂದ್ರ. ಅದರ ವಾಸನೆಯಿಂದಲೇ ಸಿಂಹ, ಆನೆ, ಹುಲಿ, ಚಿರತೆ ಮುಂತಾದ ಹಿಂಸ್ರ ಪ್ರಾಣಿಗಳು, ಸರ್ಪಗಳು, ಖಡ್ಗಮೃಗಗಳು, ಗೌರಮೃಗಗಳು, ಕೃಷ್ಣಸಾರ, ಶರಭ, ಚಮರಿ ಮೃಗಗಳು, ಇನ್ನೂ ಅನೇಕ ದುಷ್ಟ ಮೃಗಗಳು ಓಡಿ ಓಡಿ ಹೋಗುತ್ತಿದ್ದವು. सघर्मतप्तः करिभिः करेणुभिः सघर्मतप्तः करिभिः करेणुभिः वृतो मदच्युत्कलभैरनुद्रुतः गिरिं गरिं न परितः प्रकम्पयन् गिरिं गरिं नापरितः प्रकम्पयन् निषेव्यमाणो अलिकुलैर्मदाशनैः सरोनिलं पङ्कजरेणुरूषितं जिघ्रन् विदूरान्मदविह्वलेक्षणः ವೃತಸ್ವಯೂಥೇನ ತೃಷಾರ್ದಿತೇನ ತತ್ಸರೋವರಾಭ್ಯಾಸಂ ಅಥಾಗಮದೃತ. ಗಜರಾಜನ ಹಿಂದೆ ಹಿಂದೆ ಸಣ್ಣ ಸಣ್ಣ ಆನೆಮರಿಗಳು ಓಡುತ್ತಿದ್ದವು. ದೊಡ್ಡ ದೊಡ್ಡ ಗಂಡಾನೆಗಳು, ಹೆಣ್ಣಾನೆಗಳು ಅವನನ್ನು ಸುತ್ತುವರಿದು ನಡೆಯುತ್ತಿದ್ದವು. ಅದರ ಭಾರವಾದ ಹೆಜ್ಜೆಗಳಿಂದ ಆ ಪರ್ವತವೇ ನಡುಗುತ್ತಿತ್ತು. ಅದರ ಗಂಡಸ್ಥಲದಿಂದ ಒಸರುತ್ತಿದ್ದ ಮದೋದಕವನ್ನು ಪಾನ ಮಾಡಲು ದುಂಬಿಗಳು ಜೊತೆ ಜೊತೆಯಾಗಿ ಹಾರಾಡುತ್ತಿದ್ದವು. ಮದದಿಂದ ಅದರ ಕಣ್ಣುಗಳು ವಿಹ್ವಲವಾಗುತ್ತಿದ್ದವು. ಸುಡು ಬಿಸಿಲು, ಅದರಿಂದ ಗಜರಾಜ ಅತ್ಯಂತ ವ್ಯಾಕುಲನಾಗಿದ್ದ. ಅವನಿಗೆ ಮತ್ತು ಸಂಗಡಿಗರಿಗೆ ಬಾಯಾರಿಕೆ ಬಹಳವಾಗಿ ಪೀಡಿಸುತ್ತಿತ್ತು. ಆಗ ದೂರದಿಂದಲೇ ಕಮಲಪರಾಗದಿಂದ ಸುವಾಸಿತವಾದ ವಾಯುವನ್ನು ಮುಸುತ್ತಾ ಶೀತಲವಾದ ಸುಗಂಧವನ್ನು ಹೊತ್ತು ತರುತ್ತಿದ್ದ ವಾಯುವಿನ ಜಾಡನ್ನು ಹಿಡಿದು ಆ ಸರೋವರದತ್ತಲೇ ನಡೆದ. ವೇಗವಾಗಿ ನಡೆಯುತ್ತಾ ನಡೆಯುತ್ತಾ ಸ್ವಲ್ಪದರಲ್ಲೇ ಆ ಸರೋವರದ ಬಳಿಗೂ ಬಂದ. ವಿಗಾಹ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರವಿಂದೋತ್ಪಲರೇಣು ವಾಸಿತಂ ವಿಗಾಹ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರವಿಂದೋತ್ಪಲ ರೇಣುವಾಸಿತಂ ಪಪೌ ನಿಕಾಮಂ
ಪಪೌ ನಿಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನಮದ್ಭಿಃ ಸ್ನಪಯನ್ ಗತಕ್ಲಮಃ ಆತ್ಮಾನಮದ್ಭಿಃ ಸ್ನಪಯನ್ ಗತಕ್ಲಮಃ ಸ್ವಪುಷ್ಕರೇಣೋದ್ಧೃತಶೀಕರಾಂಬುಭಿಃ ನಿಪಾಯಯನ್ ಸಂಸ್ನಪಯನ್ ಯಥಾ ಗೃಹೀ ಘೃಣೀಕರೇಣು ಕಲಭಾಂಶ್ಚ ದುರ್ಮದೋ ಘೃಣೀಕರೇಣು ಕಲಭಾಂಶ್ಚ ದುರ್ಮದೋ ನಾಚಷ್ಟಕೃಚ್ಛ್ರಂ ಕೃಪಣೋಜಮಾಯಯಾ ಆ ಸರೋವರದ ನೀರು ಅತ್ಯಂತ ನಿರ್ಮಲ ಅಮೃತದಂತೆ ಮಧುರವೂ ಆಗಿತ್ತು. ಚಿನ್ನದಂತಹ ಕಮಲ ಮತ್ತು ಕನ್ನೈದಿಲೆಯ ಪರಾಗದಿಂದ ಸುಗಂಧವೂ ಆಗಿತ್ತು. ಗಜೇಂದ್ರನು ಮೊದಲಿಗೆ ಆ ಸರೋವರದಲ್ಲಿ ಇಳಿದ. ತನ್ನ ಸಂಡಲಿನಿಂದ ನೀರನ್ನು ಎತ್ತಿ ಎತ್ತಿ ಯಥೇಚ್ಛವಾಗಿ ಕುಡಿದ. ಮತ್ತೆ ಆ ನೀರಿನಲ್ಲಿ ಸ್ನಾನ ಮಾಡಲೂ ಇಳಿದ. ಕೇಳಬೇಕೆ, ಆನೆಗೆ ನೀರನ್ನು ಕಂಡರೆ? ಸ್ನಾನ ಮಾಡಿ ತನ್ನ ದಣಿವನ್ನು ಪೂರ್ಣವಾಗಿ ಇಂಗಿಸಿಕೊಂಡ. ಗಜೇಂದ್ರನು ಗೃಹಸ್ಥ ಮನುಷ್ಯನಂತೆ ಮೋಹಗ್ರಸ್ತನಾಗಿ ತನ್ನ ಸೊಂಡಿಲಿನಿಂದ ನೀರನ್ನೆತ್ತಿ ಚೆಲ್ಲುತ್ತಾ ಸಂಗಡಿಗರಾದ ಹೆಣ್ಣಾನೆಗಳನ್ನು ಮರಿಗಳನ್ನು ಸ್ನಾನ ಮಾಡಿಸತೊಡಗಿದ. ಹಾಗೂ ಅವರ ಸೊಂಡಿಲೊಳಗೆ ತನ್ನ ಸೊಂಡಿಲನ್ನು ಹಾಕಿ ನೀರನ್ನೂ ಕುಡಿಸಿದ. ಭಗವಂತನ ಮಾಯೆಯಲ್ಲವೇ? ಮೋಹಿತನಾಗಿದ್ದ ಗಜೇಂದ್ರ ಉನ್ಮತ್ತನಾಗಿದ್ದ. ಆದರೆ ಪಾಪ, ತನ್ನ ತಲೆಯ ಮೇಲೆ ದೊಡ್ಡ ಆಪತ್ತು ಹೊಂಚು ಹಾಕುತ್ತಿದೆ ಎಂಬುದು ಆ ಬಡಪಾಯಿಗೆ ತಿಳಿದಿರಲಿಲ್ಲ. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂ ಚರಣೇ ರುಷಾಗ್ರಹೀತ್ ತಂ ತತ್ರ ಕಶ್ಚಿನ್ ದೈವಚೋದಿತೋ ಗ್ರಾಹೋ ಬಲೀಯಾಂ ಚರಣೇ ರುಷಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂ ಗತೋ ಗಜಃ ಯದೃಚ್ಛಯಾಯೇವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ಮಹಾರಾಜ, ಗಜೇಂದ್ರ ಇಷ್ಟೊಂದು ಉನ್ಮತ್ತನಾಗಿದ್ದಾಗ ಪ್ರಾರಬ್ಧದ ಪ್ರೇರಣೆ ಏನು ಹೇಳಿ? ಒಂದು ಬಲಿಷ್ಠವಾದ ಮೊಸಳೆ ಆನೆಗಳ ತುಳಿತದಿಂದ ಕ್ರೋಧಗೊಂಡಿದೆ. ಆ ಗಜೇಂದ್ರನ ಕಾಲನ್ನು ಬಲವಾಗಿ ಹಿಡಿದು ಬಿಟ್ಟಿತು. ಈ ವಿಧವಾಗಿ ಅಕಸ್ಮಾತ್ತಾಗಿ ವಿಪತ್ತಿಗೆ ಸಿಲುಕಿದ ಆ ಶಕ್ತಿಶಾಲಿ ಗಜೇಂದ್ರ ತನ್ನನ್ನು ಬಿಡಿಸಿಕೊಳ್ಳಲು ಬಹಳವಾಗಿ ಪ್ರಯತ್ನಿಸಿದ. ಆದರೆ ಬಿಡಿಸಿಕೊಳ್ಳಲು ಆಗಲೇ ಇಲ್ಲ. ತಥಾತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸಾ ವಿಚುಕ್ರುಶುಃ ದೀನಧಿಯೋ ಪರೇ ಗಜಾಃ ವಿಚುಕ್ರುಶುರ್ದೀನಧಿಯೋ ಪರೇ ಗಜಾಃ ಪಾರ್ಷ್ಣಿಗ್ರಹಾಃ ತಾರಯಿತುಂ ನ ಚಾಶಕನ್. ಬೇರೆ ಗಂಡಾನೆಗಳು, ಹೆಣ್ಣಾನೆಗಳು, ಮರಿಗಳು ತಮ್ಮ ಒಡೆಯನನ್ನು ಬಲಿಷ್ಠವಾದ ಒಂದು ಮೊಸಳೆಯು ಹಿಡಿದು ವೇಗವಾಗಿ ಸೆಳೆಯುತ್ತಿದೆ ಮತ್ತು ಅವನು ಬಹಳ ಸಂಕಟಕ್ಕೂ ಒಳಗಾಗಿದ್ದಾನೆ ಎಂಬುದನ್ನು ನೋಡಿ ಬಹಳವಾಗಿ ದುಃಖಿಸಿದವು, ಆರ್ತವಾಗಿ ಹೇಳಿಟ್ಟವು. ಅನೇಕ ಆನೆಗಳು ಅವನಿಗೆ ಸಹಾಯ ಮಾಡಿ ನೀರಿನಿಂದ ಹೊರಗೆ ತೆಗೆಯಲು ಪ್ರಯತ್ನಿಸಿದವು ಕೂಡ. ಆದರೆ
ಯಾರಿಗೂ ಸಾಮರ್ಥ್ಯ ಸಾಲದಾಯಿತು. ನಿಯುಧ್ಯತೋರೇವಮಿಭೇಂದ್ರನಕ್ರಯೋ ವಿಕರ್ಷತೋ ಅಂತರತೋ ಬಹಿರ್ಮಿಥಃ. ನಿಯುಧ್ಯತೋರೇವಮಿಭೇಂದ್ರನಕ್ರಯೋ ವಿಕರ್ಷತೋ ಅಂತರತೋ ಬಹಿರ್ಮಿಥಃ. ಸಮಸಹಸ್ರಂ ವ್ಯಗಮನ್ಮಹೀಪತೇ ಸಮಸಹಸ್ರಂ ವ್ಯಗಮತ್ ಸಪ್ರಾಣಯೋಶ್ಚಿತ್ರಂ ಅಮಂ ಸತಾಮರಾಗ. ತತೋ ಗಜೇಂದ್ರಸ್ಯ ಮನೋಬಲೌಜಸಾಂ ಕಾಲೇನ ದೀರ್ಘೇಣ ಮಗಾನ ಭೂದ್ವ್ಯಯಗ ವಿಕೃಷ್ಯಮಾಣಸ್ಯ ಜಲೇವಸೀದತೋ ವಿಕೃಷ್ಯಮಾಣಸ್ಯ ಜಲೇವಸೀದತೋ ವಿಪರ್ಯಯೋಭೂತ್ ಸಕಲಂ ಜಲೌಗಸಃ. ವಿಪರ್ಯಯೋಭೂತ್ ಸಕಲಂ ಜಲೌಗಸಃ. ಗಜೇಂದ್ರ ಮತ್ತು ಮೊಸಳೆ ತಮ್ಮ ತಮ್ಮ ಪೂರ್ಣ ಶಕ್ತಿಯಿಂದ ಸೆಣೆಸಾಡುತ್ತಿದ್ದರು. ಕೆಲವೊಮ್ಮೆ ಗಜೇಂದ್ರ ಮೊಸಳೆಯನ್ನು ಹೊರಗೆ ಎಳೆದರೆ, ಕೆಲವೊಮ್ಮೆ ಮೊಸಳೆಯು ನೀರಿನೊಳಗೆ ಸೆಳೆದು ಬಿಡುತ್ತಿತ್ತು. ಪರೀಕ್ಷಿತ ಮಹಾರಾಜ, ಹೀಗೆ ಕಾದಾಡುತ್ತಾ ಎಷ್ಟು ವರ್ಷಗಳು ಕಳೆದವು ಗೊತ್ತಾ? 1000 ವರ್ಷಗಳು ಕಳೆದೇ ಹೋದವು. ಇಬ್ಬರೂ ಕೆಲವು ಸಮಯ ಬಿಟ್ಟು ಮೇಲುಗೈ ಸಾಧಿಸುತ್ತಿದ್ದರು. ಈ ಘಟನೆಯನ್ನು ನೋಡಿದ ದೇವತೆಗಳು ಪರಮಾಶ್ಚರ್ಯ ಭರಿತರಾದರು. ಮತ್ತೆ ಮತ್ತೆ ನೀರಿಗೆ ಸೆಳೆಯಲ್ಪಟ್ಟದ್ದರಿಂದ ಗಜೇಂದ್ರನ ಶರೀರವು ಶಿಥಿಲವಾಗತೊಡಗಿತು. ಎಷ್ಟೇ ಎಂದರೂ ಮೊಸಳೆಗೆ ನೀರಿನಲ್ಲಿ ಶಕ್ತಿಯಲ್ಲವೇ? ಗಜೇಂದ್ರನ ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆಯಾಯಿತು. ದೇಹದಲ್ಲಿ ಬಲವೂ ಉಳಿಯಲಿಲ್ಲ, ಶಕ್ತಿಯೂ ಕ್ಷೀಣವಾಯಿತು. ಇತ್ತ ಮೊಸಳೆಯೋ ಹೇಳಿ ಕೇಳಿ ಜಲಚರ ಪ್ರಾಣಿ, ಅದರ ಶಕ್ತಿ ಕುಗ್ಗುವ ಬದಲು ಹೆಚ್ಚುತ್ತಲೇ ಹೋಯಿತು. ಅತೀವ ಉತ್ಸಾಹದಿಂದ ಇನ್ನೂ ಬಲವನ್ನು ಹಾಕಿ ಗಜೇಂದ್ರನನ್ನು ಸೆಳೆಯತೊಡಗಿತು ನೀರಿಗೆ. ಇತ್ಥಂ ಗಜೇಂದ್ರ ಸಯದಾಪ ಸಂಕಟಂ ಇತ್ಥಂ ಗಜೇಂದ್ರ ಸಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯಾ ಅಪಾರಯನ್ನಾತ್ಮವಿಮೋಕ್ಷಣೇ ಚಿರಂ ದಧ್ಯಾವಿ ಮಾಂ ಬುದ್ಧಿಮಥಾಭ್ಯಪದ್ಯತ. ಹೀಗೆ ದೇಹಾಭಿಮಾನಿಯಾದ ಗಜೇಂದ್ರನು ಅಕಸ್ಮಾತ್ತಾಗಿ ಸಂಕಟದಲ್ಲಿ ಬಿದ್ದು ತನ್ನನ್ನು ಬಿಡಿಸಿಕೊಳ್ಳುವುದರಲ್ಲಿ ಪೂರ್ಣವಾಗಿ ಅಸಮರ್ಥನಾದ. ಬಹಳ ಹೊತ್ತಿನವರೆಗೆ ತನ್ನ ಬಿಡುಗಡೆಯ ಬಗ್ಗೆ ಯೋಚಿಸಿ ಕೊನೆಗೆ ಅವನು ಈ ನಿಶ್ಚಯಕ್ಕೆ ತಲುಪಿದ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಹ ಕರಿಣ್ಯಃ ಪ್ರಭವಂತಿ ಮೋಚಿತುಂ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಹ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ. ಗ್ರಾಹೇಣ ಪಾಶೇನ ವಿಧಾತುರಾವೃತೋಪಿ ಅಹಂಚ ತಂ ಜಾಮಿ ಪರಂ ಪರಾಯಣಂ. ಯ
यश्चनेशो बलिनो तकोरगात प्रचंड वेगादभिधावतो वृषम् यश्चनेशो बलिनोन्तकोरगात् प्रचंड वेगादभिधावतो वृषम् भीतं प्रपन्नं परिपाति यद्भयात् भीतं प्रपन्नं परिपाति यद्भयात् मृत्युः प्रधावति अरणं तमीमहि मृत्युः प्रधावत्यरणं तमीमहि अरणं तमीमहि ಈ ನಕ್ರ ಮೊಸಳೆ ವಿಧಾತನ ಉರುಳೆ ಇದರಲ್ಲಿ ಸಿಕ್ಕಿಕೊಂಡು ಸಂಕಟಕ್ಕೊಳಗಾದ ನನ್ನನ್ನು ನನ್ನ ಜೊತೆಯವರಾದ ಆನೆಗಳೇ ಈ ವಿಪತ್ತಿನಿಂದ ಎತ್ತಲಾರದೆ ಹೋದಾಗ ಪಾಪ ಬಡಪಾಯಿಗಳಾದ ಹೆಣ್ಣಾನೆಗಳು ಹೇಗೆ ತಾನೇ ಬಿಡಿಸಬಲ್ಲವು ಅದಕ್ಕಾಗಿ ನಾನು ಈಗ ಸಮಸ್ತ ವಿಶ್ವದ ಏಕೈಕ ಆಶ್ರಯನಾದ ಭಗವಂತನನ್ನೇ ಶರಣು ಹೊಂದುವೆನು ಎಂಬ ನಿಶ್ಚಯಕ್ಕೆ ಬಂದನು ಗಜೇಂದ್ರ ಕಾಲವು ಭಾರೀ ಬಲಿಷ್ಠವಾಗಿದೆ ಇದು ಸರ್ಪದಂತೆ ಅತ್ಯಂತ ಪ್ರಚಂಡ ವೇಗದಿಂದ ಎಲ್ಲರನ್ನೂ ನುಂಗುತ್ತಾ ಓಡುತ್ತಾ ಇರುತ್ತದೆ ಇದಕ್ಕೆ ಭಯಗೊಂಡು ಯಾರಾದರೂ ಭಗವಂತನಲ್ಲಿ ಶರಣಾದರೆ ಅವನನ್ನು ಆ ಪ್ರಭುವು ಖಂಡಿತವಾಗಿ ಮೃತ್ಯುವಿನಿಂದ ಕಾಪಾಡುತ್ತಾನೆ ಅವನ ಭಯದಿಂದಲೇ ಹೆದರಿ ಕಾಲವು ಕೂಡ ಓಡಿ ಹೋಗುತ್ತದಲ್ಲವೇ ಆ ಪ್ರಭುವೇ ಎಲ್ಲರ ಆಶ್ರಯದಾತ ಆದ್ದರಿಂದ ನಾನು ಅವನಿಗೆ ಶರಣು ಹೊಂದುತ್ತೇನೆಂದು ಗಜೇಂದ್ರ ನಿರ್ಧರಿಸಿದ